ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ಗಿಡವನ್ನು ತೋರಿಸ್ಕೊಡ್ತೀನಿ. ನಿಮಗೆಲ್ಲರೂ ರಾಮಾಯಣ ಗೊತ್ತಿರ್ಬೋದು. ರಾಮಾಯಣದಲ್ಲಿ ಲಕ್ಷ್ಮಣನಿಗೆ ಸರ್ಪಾಸ್ತ್ರ ತಗಲಿ ಏಟಾದಾಗ ಅದು ಯಾವುದೇ ಔಷಧಿನೂ ಕೊಟ್ಟರೂ ಅದು ಗುಣವಾಗಲ್ಲ. ಆಗ ಇಬ್ಬರು ಮಹರ್ಷಿಗಳು ಬಂದು ಲಕ್ಷ್ಮಣ ಬದುಕಬೇಕಂದ್ರೆ ಸಂಜೀವಿನಿ ಗಿಡದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಆಗ ಶ್ರೀರಾಮಚಂದ್ರ ಹನುಮಂತನ್ನು ಕೇಳ್ತಾನೆ, ನೀ ಹೆಂಗಾದರೂ ಮಾಡಿ ಸಂಜೀವಿನಿ ಗಿಡನ ತೊಗೊಂಬ, ಈ ಬೆಟ್ಟದಲ್ಲಿ ಸಿಗುತ್ತೆ ಅಂತ. ಅದು ಮೋಸ್ಟ್ಲಿ ಎಲ್ಲೋ ನಾರ್ತ್ ಇಂಡಿಯಾ ಕಡೆ ಉತ್ತರಾಂಚಲಲ್ಲೋ ಎಲ್ಲೋ ಒಂದು ಬೆಟ್ಟ, ಈಗ ಇವಾಗಿನ ಉತ್ತರಾಂಚಲಲ್ಲಿ ಆ ಬೆಟ್ಟ ಇದೆ. ಆಂಜನೇಯ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಹುಡುಕಾಡಿದಾಗ ಒಂದು ಸಂಜೀವಿನಿ ಗಿಡ ಕಾಣಿಸೋದಿಲ್ಲ. ಆಗೇನು ಮಾಡ್ತಾನೆ ಹನುಮಂತ, ಆ ಬೆಟ್ಟನೇ ತೊಗೊಂಬರ್ತಾನೆ. ಬೆಟ್ಟ ತೊಗೊಂಬಂದಾಗ ಆ ಮಹರ್ಷಿಗಳು ಆ ಸಂಜೀವಿನಿ ಗಿಡನ ಹುಡುಕಿ ಅದರಲ್ಲಿ ಒಂದು ಔಷಧಿ ಮಾಡಿ ಲಕ್ಷ್ಮಣನಿಗೆ ಹಚ್ಚಿದ ಮೇಲೆ ಲಕ್ಷ್ಮಣ ಬದುಕ್ತಾರೆ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬರ್ತಿದ್ವಿ ರಾಮಾಯಣನ, ಸಂಜೀವಿನಿ ಗಿಡ ಯಾವುದು ಅಂತ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಸುಮಾರು ಹುಡುಕಿ ಕೊನೆಗೆ ನನಗೆಲ್ಲೋ ಸಂಜೀವಿನಿ ಗಿಡ ಸಿಕ್ತು. ಇದು ಶ್ರೀಲಂಕಾ ಸಂಜೀವಿನಿ ಅಂತ ಹೇಳ್ತಾರೆ ಇದನ್ನು. ಇದೇ ಸಂಜೀವಿನಿ ಗಿಡ, ಇದು ಮೆಡಿಸಿನಲ್ ಪ್ಲಾಂಟು. ಇದು ನಮ್ಮ ತೋಟದಲ್ಲಿ ನೆಟ್ಟಿದ್ದೀವಿ, ತುಂಬ ಚೆನ್ನಾಗಿ ಬರ್ತಿದೆ. ಈ ಸಂಜೀವಿನಿ ಗಿಡದ ಉಪಯೋಗ ನನಗೆ ಗೊತ್ತಿಲ್ಲ, ಬಟ್ ನಿಮ್ಗೇನಾರ ಗೊತ್ತಿದ್ರೆ ತಿಳಿಸಿ, ನಾನು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಏನಾರು ಗೊತ್ತಾದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.